ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರೇಣುಕಾ ಬಾಲಿ ಅಂತ. ನಾನು ಕಲಾಕೇಸರಿ ನಟ ಸಾಮ್ರಾಟ್ ಉದಯ್ ಕುಮಾರ್ ಅವರ ಮಗಳು. ಅಣ್ಣ ಹೆಸರು, ನಾನು ಅಪ್ಪನ ಅಣ್ಣ ಅಂತಾನೆ ಹೇಳೋದು. ಸೊ ಅಣ್ಣ ಹೆಸರು ಎಲ್ಲರಿಗೂ ಗೊತ್ತಿದೆ, ಯಾರಿಗೂ ಗೊತ್ತಿಲ್ಲ ಅಂತಿಲ್ಲ. ಬಟ್ ನನ್ನ ಪರಿಚಯ ಎಷ್ಟೋ ಜನಕ್ಕೆ ಇದೆ ಅಲ್ವಾ, ಹಾಗಾಗಿ ನಾನು ಯಾರು ಅಂತ ಫಸ್ಟ್ ಹೇಳಿದ ಮೇಲೆ ಆಮೇಲೆ ಉಳಿದಿದ್ದೆಲ್ಲ ಹೇಳ್ತೀನಿ. ಸೊ ನನ್ನ ಬಾಲ್ಯ, ನಾನು ಹುಟ್ಟಿದ್ದು ಚೆನ್ನೈಯಲ್ಲಿ, ಆಮೇಲೆ ಮೈಸೂರು ಬಂದ್ವಿ, ಆಮೇಲೆ ಬ್ಯಾಂಗ್ಳೂರ್ ಬಂದ್ವಿ. ಸೊ ನನ್ನ ಸ್ಕೂಲಿಂಗ್ ಎಲ್ಲ ಮದ್ರಾಸ್, ಬ್ಯಾಂಗ್ಳೂರ್ ಹೀಗೆ ಆಯ್ತು. ಹೆಚ್ಚಿಗೆ ನಾನು ತಂದೆಯವ್ರ ಬಗ್ಗೆ ಹೇಳಬೇಕು ಅಂತ ಬಯಸ್ತೀನಿ. ಅಪ್ಪ ಬಗ್ಗೆನೇ ನಾನು ಹೇಳಬೇಕು. ಅಪ್ಪ ಹುಟ್ಟಿದ್ದು ತಮಿಳ್ನಾಡು ಪಾಲಕ್ಕಾಡಲ್ಲಿ, ಆಮೇಲೆ ಅವರು ಸ್ಕೂಲಿಂಗ್ ಎಲ್ಲ ಆನೇಕಲ್ ಬೊಮ್ಮಸಂದ್ರ ಅಲ್ಲಾಯಿತು. ಸೊ ನ್ಯಾಷನಲ್ ಸ್ಕೂಲಲ್ಲೂ ಓದಿದ್ರು ಅವರು. ಅವ್ರು ಓದಿದ್ದು ತುಂಬ ಕಡಿಮೆ, 10ನೇ ಕ್ಲಾಸ್ವರೆಗೂ ಓದಿದ್ದವರು, ಅದು ಕೂಡ ಪಾಸ್ ಮಾಡಲಿಲ್ಲ. ಬಟ್ ಅವ್ರ ಮನೆಯಲ್ಲಿ ಕೂತ್ಕೊಂಡು ಓದಿದ್ದು ತುಂಬಾ, ಓದೋ ಅಭ್ಯಾಸ ತುಂಬ ಇತ್ತು ಅವರಿಗೆ. ಸೊ ಡ್ರಿಲ್ ಮಾಸ್ಟರ್ ಆಗಿದ್ರು, ಆಮೇಲೆ ಶಾಬರಿಮತಿ ಆಶ್ರಮಕ್ಕೆ ಹೋದ್ರು. ಅಲ್ಲಿ ಒಂದು 2-3 ವರ್ಷ ಬಾಲ್ಯದಲ್ಲಿ ಚಿಕ್ಕ ಮಗುವಾಗಿದ್ದಾಗ, ಮತ್ತೆ 7-8 ವರ್ಷ ಇದ್ದಾಗ ಅಲ್ಲಿ ಆಶ್ರಮದಲ್ಲಿ ಅವರ ಬೆಳವಣಿಗೆ ಆಯಿತು. ಮತ್ತೆ ಶಿಸ್ತು, ಡಿಸಿಪ್ಲಿನ್ ಹೇಗಿರಬೇಕು ಅನ್ನೋದೆಲ್ಲ ಅಲ್ಲಿ ಸುಮಾರು ಅವ್ರು ಕಲಿತರು. ನಂತರ ಗುಬ್ಬಿ ವೀರಣ್ಣ ಕಂಪನಿಗೆ ಜಾಯ್ನ್ ಆದರು. ಅದು ಹೇಗೆ ಅವ್ರು ಸೇರಿದ್ದು ಗುಬ್ಬಿ ವೀರಣ್ಣ ಕಂಪನಿಗೆ ಅಂದರೆ, ನ್ಯಾಷನಲ್ ಕಾಲೇಜಲ್ಲಿ ಓದ್ತಾ ಇರುವಾಗ ಅವರಿಗೆ ಇಲ್ಲಿ ಮನೆ ಅಥವಾ ಹಾಸ್ಟೆಲ್ ಆ ಥರದ ಏನೂ ಇರಲಿಲ್ಲ. ಸೊ ಓದೋದು ಈ ಲೈಟ್ ಕಂಬ ಇದೆಯಲ್ಲ ಅದ್ರ ಕೆಳಗಡೆ ಕೂತ್ಕೊಂಡು ಓದ್ತಾ ಇದ್ರಂತೆ, ನೈಟ್ ಹೊತ್ತಲ್ಲಿ ಓದೋದು ಹೀಗೆ. ಮತ್ತೆ ಸಿಟಿ ಮಾರ್ಕೆಟ್ ಅಲ್ಲಿ ಮುಂದೆ ಸರ್ಕಲ್, ಅವಾಗೆಲ್ಲ ಒಂದು ಈಗೊಂದು 60-70 ವರ್ಷದ ಹಿಂದಿನ ಮಾತು ನಾನು ಹೇಳ್ತಾ ಇರೋದು. ಸಿಟಿ ಮಾರ್ಕೆಟಿನ ಸರ್ಕಲ್ ಮುಂದೆ, ಆ ಸರ್ಕಲ್ ಮೇಲೆ ನಿಂತ್ಕೊಂಡು ಸುಮ್ಮನೆ ಏನೋ ಭಾಷಣ ಮಾಡೋದಂತೆ. ಅವ್ರ ವಯಸ್ಸಿನ ಹುಡುಗರನ್ನೆಲ್ಲ ಸೇರಿಸ್ಕೊಂಡು ಭಾಷಣ ಮಾಡೋದು, ಮಾತಾಡೋದು ಜೋರು ಜೋರಾಗಿ, ಮೈಕ್ ಬೇಡ ಅಂತದ್ದು ಬೇಡ, ಜೋರಾಗಿ ಮಾತಾಡಬೇಕು. ಇದನ್ನ ಅಕಸ್ಮಾತ್ ಆಗಿ ಬಿ ಜಯಮ್ಮ ಅಮ್ಮನವರು ಹೋಗ್ತಾ ದಾರಿಯಲ್ಲಿ ನೋಡಿದ್ದಾರೆ, ಅಕಸ್ಮಾತ್ ಆಗಿ ನೋಡಿದ್ದಾರೆ. ಬಿ ಜಯಮ್ಮ ಅವರು ಎಲ್ಲರಿಗೂ ಗೊತ್ತೇ ಇರುವಂತ ಮಹಾನ್ ಕಲಾವಿದರು, ನಮ್ಮ ಗುಬ್ಬಿ ವೀರಣ್ಣ ಅವರ ಧರ್ಮಪತ್ನಿ. ತಾಯಿಯವರು ಈಗ ಇಲ್ಲ, ಅವರು ಅಣ್ಣನ ನೋಡಿದ್ದಾರೆ. ಅಣ್ಣ ಬಂದು ತುಂಬಾ ಮುದ್ದಾಗಿ ಚೆನ್ನಾಗಿ ಕ್ಯೂಟ್ ಆಗಿ ಇದ್ರಲ್ಲ. ಸೊ ಇವ್ರು ಭಾಷಣ ಮಾಡೋ ಸ್ಟೈಲು, ಆ ಬಾಡಿ ಲ್ಯಾಂಗ್ವೇಜ್ ಎಲ್ಲ ನೋಡ್ಕೊಂಡು, ಈ ಹುಡುಗ ಆಕ್ಟ್ ಮಾಡ್ಬೋದೇನೋ, ನಮ್ಮ ಡ್ರಾಮಾಗ್ ನಾವು ಸೇರಿಸ್ಕೊಳ್ಳೋಣವಾ, ಹೀಗೆಲ್ಲ ಯೋಚನೆ ಮಾಡೋದು. 2-3 ಸರ್ತಿ ಅವ್ರು ಹೇಗೋ ಅನ್ಎಕ್ಸ್ಪೆಕ್ಟೆಡ್ ಆಗಿ, ಅದೇ ಹೇಳೋದು ದೇವರ ಅನುಗ್ರಹ ಅಂತ, ಅವನು ಲಿಖಿತ ಅದು ಹಾಗೆ ಆಗ್ಬೇಕು ಅಂತ ಒಂದು ಬರವಣಿಗೆ ಇರುತ್ತಲ್ಲ ದೇವ್ರದು ಹಾಗೆ. ಸೊ ಮೀಟ್ ಮಾಡಿದ್ದಾರೆ, ಕರೆದಿದ್ದಾರೆ, ಈ ಹುಡುಗ ಬಾಯಲ್ಲಿ ನೀನು ಆಕ್ಟ್ ಮಾಡ್ತೀಯಾ ಅಂತ ಕೇಳಿ. ಆಕ್ಟಿಂಗ್ ಆ ಏನು, ನನಗೇನು ಗೊತ್ತಿಲ್ಲಮ್ಮ, ನಾನು ಸುಮ್ಮನೆ ಮಾತಾಡ್ತೀನಿ ಹಾಗೆ, ನನ್ನ ಸ್ಕೂಲು ಹುಡುಗನೆಲ್ಲ. ಇಲ್ಲ ಇಲ್ಲ, ನೀನು ಬಂದು ನೋಡು, ನಮ್ದು ಕ್ಯಾಂಪ್ ಇಲ್ಲೇ ಇದೆ, ಬಾ ಬಂದು ನೋಡು ಅಂತ ಹೇಳಿದ್ದಾರೆ. ಸರಿ ಅಂತ ಇವರು ಹೋಗಿದ್ದಾರೆ. ಆವಾಗ ಹೋಗಿ ಗುಬ್ಬಿ ವೀರಣ್ಣ ಅವ್ರ ಹತ್ರ ಜಯಮ್ಮ ಅವರು ಹೇಳಿದ್ದಾರೆ, ಈ ತರ ಒಂದು ಹುಡುಗ ಅವ್ನು ತುಂಬಾ ಚೆನ್ನಾಗಿ ಮಾತಾಡ್ತಾನೆ, ತುಂಬಾ ಸ್ಪಷ್ಟವಾಗಿದೆ ಅವನ ಲ್ಯಾಂಗ್ವೇಜ್ ಎಲ್ಲ, ನಾವು ಸೇರಿಸ್ಕೊಳ್ಳೋಣ 4ಕ್ಕೆ, ಅವ್ನು ಮಾಡ್ಬೋದು, ಒಳ್ಳೆ ರೋಲ್ ಕೊಡ್ಬೋದು ಅಂತ ಹೇಳಿದ್ದಾರೆ. ತಕ್ಷಣ ಅವರು ಗುಬ್ಬಿ ವೀರಣ್ಣ ಅವ್ರು ನೋಡಿದ್ರಂತೆ, ಮಾಡ್ಲಿ ಬಿಡಿ ಯಾವುದೋ ಒಂದು, ಓಕೆ ಮಾಡಿದ್ದಾರೆ. ಹಾಗೆ 4ರಲ್ಲಿ ಮಾಡ್ಲಿಕ್ಕೆ ಶುರುವಾಗಿದ್ದು, ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ರೋಲ್ಗಳು ಮಾಡ್ತಾ ಇದ್ರು, ಪಾತ್ರ ಎಲ್ಲ ಕ್ಯಾಂಪ್ಗಳೆಲ್ಲ ಹೋಗ್ತಾ ಇದ್ರು. ಇವರಿಗೆ ಹೇಳೋರಿಲ್ಲ, ಕೇಳೋರು ತಾತ ಅಜ್ಜಿ ಎಲ್ಲ ಏನು ಕೇಳಲ್ಲ ಇವ್ರು, ಇವ್ರು ಬಾಡಿಗೆ ಅವರು ಆಕ್ಟ್ ಮಾಡ್ಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ.
ಆನಂತರದಲ್ಲಿ ಅಲ್ಲಿ ಡ್ರಾಮಾ ನೋಡ್ಲಿಕ್ಕೆ ಬಂದವರು ಉದಯ ಫಿಲ್ಮ್ಸ್ ನವರು, ಭಾಗ್ಯೋದಯ ಫಸ್ಟ್ ಫಿಲಮ್ ಅವ್ರದ್ದು ತಂದೆ ಫಸ್ಟ್ ಫಿಲಮ್. ಈ ನಾಟಕ ನೋಡಕ್ ಬಂದವರು, ಈ ಹುಡುಗ ಚೆನ್ನಾಗಿದ್ದಾನೆ, ಒಂಥರ ಹೀರೋ ಲುಕ್ ಇದೆ, ನಾವು ಪಿಕ್ಚರ್ಗೆ ಹಾಕೊಳ್ತೀವಿ ಅಂತ ಬಂದು ಕಂಪನಿಯಲ್ಲಿ ಕೇಳಿದ್ದಾರೆ. ತಕ್ಷಣ ಜಯಮ್ಮ ಅವ್ರು ಇದ್ಕೊಂಡು, ಏನು ಯೋಚನೆ ಮಾಡ್ಬೇಡ, ಹೋಗ್ಬಿಡು, ಫಿಲ್ಮ್ ಮಾಡು, ನಿಂದು ಫ್ಯೂಚರೇ ಅಲ್ಲಿರೋದು ಅಂತ ಹೇಳಿ ಕಳಿಸಿದ್ದಾರೆ. ಫಸ್ಟ್ ಫಿಲಮ್ ಭಾಗ್ಯೋದಯ, ಅಲ್ಲಿವರೆಗೂ ಸೂರ್ಯನಾರಾಯಣ ಮೂರ್ತಿ ಅಂತ ಇದ್ದ ಹೆಸರು. ಸೂರ್ಯ ಉದಯ ಎರಡೂ ಒಂದೇ ಅಲ್ಲ. ಸೊ ಉದಯ ಕುಮಾರ್, ಆಗ ಕಲ್ಯಾಣ್ ಅಂಕಲ್ ಕಲ್ಯಾಣ್ ಕುಮಾರ್ ಅವರು ಇದ್ರು. ಆಮೇಲೆ ರಾಜ್ಕುಮಾರ್ ಅವರು ನೆಕ್ಸ್ಟ್, ಅವ್ರಿಗೆ ನೆಕ್ಸ್ಟ್ ರಾಜ್ಕುಮಾರ್ ಅವರು ಕಲ್ಯಾಣ್ ಕುಮಾರ್ ಅವರು. ಸೊ ಎರಡು ಕುಮಾರರು ಇರುವಾಗ ಇವನು ನಾನು ಹೀರೋವಾಗ ಹಾಕ್ತಾ ಇದ್ದೀನಿ, ಸೊ ಯಾಕೆ ದೂರಹೆಸರನ್ನು ಕುಮಾರ್ ಅಲ್ಲಿ ನಾವು ಸೇರಿಸ್ಕೋಬಾರ್ದು ಅಂತ ಹೇಳಿ ಉದಯ ಕುಮಾರ್ ಅಂತ ಹೇಳಿ ಇಟ್ಬಿಟ್ಟಿದ್ದಾರೆ, ಉದಯ ಫಿಲ್ಮ್ಸ್ ಅಂತ ಉದಯ ಕುಮಾರ್. ಸೊ ಅಲ್ಲಿಂದ ಈಚೆಗೆ ಕುಮಾರತ್ರಯರು ಅಂತ ಎಲ್ಲ ಫೇಮ್ ಆಗಿ ಅವಾರ್ಡ್ಸ್ ಬಂದು ಸುಮಾರು ಹೀರೋ ನಾಯಕನಾಗಿ ಆಕ್ಟ್ ಮಾಡಿದ್ರು, ಆಮೇಲೆ ಬೇಕಾದಷ್ಟು ಸಪೋರ್ಟಿಂಗ್ ರೋಲ್ ಮಾಡಿದ್ರು, ಖಳನಾಯಕನಾಗಿ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅವರ ಎಂಡ್ ಡೇಸ್ ಅಲ್ಲಿ ಸಿಕ್ಕಾಪಟ್ಟೆ ಖಳನಾಯಕನ ಪಾತ್ರದಲ್ಲೇ ಮಾಡ್ತಾ ಬಂದ್ರು. ತೆಲುಗು ಚಿತ್ರಗಳಲ್ಲಿ ಮಾಡಿದ್ರು, ಎನ್ ಟಿ ರಾಮಾರಾವ್ ಜೊತೆ, ಆಮೇಲೆ ಚಿರಂಜೀವಿ ಜೊತೆ, ಹೀಗೆ ಒಂದೊಂದು ಜನರೇಷನ್ ಮಾಡಿದ್ರು. ತಮಿಳ್ ಪಿಕ್ಚರ್ಗಳಲ್ಲಿ ಆವಾಗೆಲ್ಲ ಎಲ್ಲ ಶೂಟಿಂಗ್ಸು ತಮಿಳ್ನಾಡಲ್ಲೇ ನಡೀತಾ ಇದ್ದಿದ್ವು, ಇಲ್ಲಿ ಏನು ನಡೀತಾ ಇರಲಿಲ್ಲ. ಸೊ ತಮಿಳ್ ಫಿಲಿಂ ಮಾಡಿದ್ರು, ಒಂದು ಹಿಂದಿ ಫಿಲಿಂ ಸಹ ಮಾಡಿದ್ರು, ಕಾಂಚವರ್ ಹೀರಾ ಅಂತ. ಸೊ ಮಲಯಾಳಂ ಮಾಡಿಲ್ಲ, ಕನ್ನಡ, ಕನ್ನಡ ಜಾಸ್ತಿ, ಕನ್ನಡ ಭಾಷೆ ಮೇಲೆ ಅವರಿಗೆ ಇದ್ದಿದ್ದ ಒಂದು ಪ್ರೇಮ ಅಪಾರವಾದದ್ದು. ಅವರು ಭಾಷಣ ಕೇಳಲಿಕ್ಕೆ ಜನ ಬರ್ತಾ ಇದ್ರು. ನಾಟಕ ನಮ್ದು ಕ್ಯಾಂಪ್ ಇತ್ತು ಉದಯ ಕಲಾನಿಕೇತನ್ ಅಂತ ಹೇಳಿ, 1969 ಅಲ್ಲಿ ಮೆಡ್ರಾಸ್ ಅಲ್ಲಿ ಇದ್ದಾಗಲೇ ಶುರು ಮಾಡಿದ್ರು ಅಪ್ಪ. ಸೊ ನಾಟಕ ಕಂಪನಿ, ಅವಾಗ ಕಂಪನಿ ನಾಟಕಗಳನ್ನ ಮಾಡ್ತಾ ಇದ್ರು. ಆ ನಾಟಕ ನೋಡಕ್ ಬರೋ ಜನ ಇವರ ಅಭಿನಯಕ್ಕಾಗ್ಲಿ ಡಾನ್ಸಿಗಾಗ್ಲಿ ಹಾಡಿಗಾಗ್ಲಿ ಬರ್ತಿರ್ಲಿಲ್ಲ. ಎಷ್ಟೋ ಜನ ಟಿಕೆಟ್ ತಗೊಂಡು ಹೋಗ್ಬಿಟ್ಟು 3 ಗಂಟೆ, ಅವಾಗೆಲ್ಲ ಹೇಗೆ ಅಂದ್ರೆ 10 ಗಂಟೆಗೆ ಶುರು ಆಗೋದು, ರಾತ್ರಿ 10 ಗಂಟೆಗೆ ಶುರು ಆಗಿ ಬೆಳಿಗ್ಗೆ 5 ಗಂಟೆವರೆಗೂ ನಾಟಕ ಬರ್ತಿತ್ತು. ಇವಾಗೆಲ್ಲ 1 ಅವರ್ ಕೂತ್ಕೊಳ್ಳಲ್ಲ ಕಲಾಕ್ಷೇತ್ರದಲ್ಲಿ. ಆ 1 ಅವರ್ ಸಹ ಚಪಾತಿ ಮಾಡ್ದ್ಯಾ, ಕುಕ್ಕರ್ ಕೂಗ್ತಾ, ಇನ್ನೊಂದು ಮಾಡಿದ್ಯಾ, ನಾನು ಬೆಳಿಗ್ಗೆ ಸ್ಕೂಲಿಗೆ ನನ್ನ ಮಗಳನ್ನ ಎಬ್ಬಿಸ್ಬೇಕು, ನಾನು ಆಫೀಸ್ಗೆ ಹೋಗ್ಬೇಕು, ಇದನ್ನು ಮಾತಾಡ್ತಿರ್ತಾರೆ ಸೀಟು. ಅಲ್ಲಿ ಪಾಪ ಬಡಪಾಯಿ ಕಿರ್ಚ್ಕೊಂಡು ನಾಟಕ ಮಾಡ್ತಿರ್ತಾರೆ, ತಿಂಗಳಗಟ್ಟಲೆ ಪ್ರಾಕ್ಟೀಸ್ ಮಾಡಿಕೊಂಡು ನಾಟಕ ಮಾಡ್ತಿರ್ತೀವಿ ನಾವು, ಅಭಿನಯಿಸ್ತಿರ್ತೀವಿ. ಎಷ್ಟೋ ಜನ ಪ್ರಾಕ್ಸಿ ಅಲ್ಲ, ಐ ಮೀನ್ ಡೈಲಾಗನ್ನ ಹೇಳ್ತಾ ಇರ್ತಾರೆ, ಅದನ್ನೆಲ್ಲ ಕೇಳ್ಕೊಂಡು ಅಷ್ಟೆಲ್ಲ ಕಷ್ಟಪಟ್ಕೊಂಡು ಮಾತಾಡ್ತಿರ್ತೀವಿ. ಅದೆಲ್ಲ ಕೇರ್ ಮಾಡಿದೆ, ಇಲ್ಲಿ ಸೀಟಲ್ಲಿ ಕೂತ್ಕೊಂಡು ಅವ್ರ ಮನೆ ಬಗ್ಗೆ ಮಾತಾಡ್ತಾ ಇರ್ತಾರೆ. ಈಗ ನಾಟಕದ ಪರಿಸ್ಥಿತಿ ಹೀಗಾಗಿದೆ, ಆವಾಗೆಲ್ಲ ಆಗಿರಲಿಲ್ಲ. 4 ಗಂಟೆ 5 ಗಂಟೆ ಕಾಲ ನಾಟಕ ನೋಡೋರು, ಅಷ್ಟು ಇಂಟ್ರೆಸ್ಟಿಂದ ನಾಟಕ ನೋಡೋರು. ಬಟ್ ಎಷ್ಟೋ ಜನ ಅಪ್ಪನ ಭಾಷಣ ಕೇಳಕ್ ಬರ್ತಾ ಇದ್ರು. ಒಂದೊಂದು ದಿನಾನು ಒಂದೊಂದು ಸಬ್ಜೆಕ್ಟ್ ಹೇಳೋರು. ಅದು ಹಿಂದಿಂದ ಅವರಿಗೆ ಇತ್ತು ಒಂದು ಏನು ಹೇಳೋದು ನಿಘಂಟು, ಅದು ಮೈಂಡಲ್ಲಿ ಎಲ್ಲಿಂದ ಬರ್ತಿತ್ತು ಅವರಿಗೆ, ಆ ವಿಷಯಗಳು ಎಲ್ಲಿಂದ ಸಂಗ್ರಹ ಮಾಡ್ತಿದ್ರು, ಅದು ಏನಪ್ಪ ಗೊತ್ತಿರ್ತಿಲ್ಲ. ಬಟ್ ಪುಸ್ತಕ ಕೈ ಇರ್ತಿತ್ತು, ತುಂಬಾ ಓದೋರು ಮನುಷ್ಯ, ಆ ಥರ ಓದಿ ಓದಿ ವಿಷಯಗಳನ್ನ ಹೇಳ್ತಾ ಇದ್ರು. ತುಂಬಾ ಆಸೆ ಇತ್ತು ಅವರಿಗೆ, ಇನ್ಸ್ಟಿಟ್ಯೂಷನ್ ಚೆನ್ನಾಗಿ ಮಾಡಬೇಕು, ಒಳ್ಳೆ ವಿದ್ಯಾರ್ಥಿಗಳನ್ನ ತರಬೇಕು. ಆವಾಗಲೇ ಸುಮಾರು ಜನ ಅಪ್ಪನ ಇನ್ಸ್ಟಿಟ್ಯೂಷನ್ಗೆ ಕಲಿತು ಕೋರ್ಸ್ ಮಾಡಿ ನಾಟಕಗಳನ್ನ ಮಾಡಿ ಚಿತ್ರರಂಗಕ್ಕೆ ಬಂದವರು ಬೇಕಾದಷ್ಟು ಜನ. ಅದಾದ್ಮೇಲೆ ಮೈಸೂರಲ್ಲಿ ಮಾಡ್ತಾ ಇದ್ರು ರಾಜಾನಂದ್ ಅವರು, ಎನ್ ಪಿ ಶಂಕರ್ ಅಣ್ಣ ಅವರು, ಅವರೆಲ್ಲ ಜೊತೆಗಿತ್ಕೊಂಡು ಮಾಡಿದವರು.
ನಂತರ ಸಜ್ಜನಾ ಸರ್ಕಲ್ ಅಲ್ಲಿ ಡಯಾಗನಲ್ ರೋಡ್ ಇಲ್ಲಿ ಬ್ಯಾಂಗ್ಳೂರಲ್ಲಿ ಉದಯ ಕಲಾನಿಕೇತನ ಪ್ರಾಪರ್ ಇನ್ಸ್ಟಿಟ್ಯೂಷನ್ ಆಗಿ ಒಂದು ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಷನ್ ಆಗಿ ಮಾಡಿದ್ರು ಗೌರ್ಮೆಂಟ್ ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಷನ್ ಆಗಿ ಮಾಡಿದ್ದ ಒಂದು ಎರಡನೇ ವರ್ಷಕ್ಕೆ ಅನಿಸುತ್ತೆ 82 ಅಲ್ಲಿ ಬಿಲ್ಡಿಂಗ್ ಎಲ್ಲ ಸೆಟ್ರೇಟ್ ಮಾಡಿದ್ರು 83-84 ಅಲ್ಲಿ ಪಾಠ ಹೇಳ್ಕೊಳ್ತಾ ಇದ್ರು 85 ಡಿಸೆಂಬರ್ ಭಗವಂತನಿಗೆ ತುಂಬಾ ಪ್ರಿಯ ಆಗ್ಬಿಟ್ರು ನೀನು ಇಲ್ಲಿರ್ಬಾರ್ದು ಬಾ ಬೇಗ ನನ್ನ ಹತ್ರ ಬಾ ನೀನು ಅಲ್ಲಿ ಸ್ಪೀಚ್ ಕೊಡೋದಕ್ಕಿಂತ ಇಲ್ಲಿ ನನ್ನ ಹತ್ರ ಬಂದು ಸ್ಪೀಚ್ ಕೊಡು ಅಂತ ಹೇಳಿ ಅಲ್ಲಿ ಕರೆಸ್ಕೊಂಡ್ರು December 26th, 1985 ಅಲ್ಲಿವರೆಗೂ ಇನ್ಸ್ಟಿಟ್ಯೂಷನ್ ಒಂಥರ ಇತ್ತು ನನ್ನ ಮತ್ತು ತಂದೆಯವರ ನಾವು ನಾಲ್ಕು ಜನ ಮಕ್ಕಳು ನಾನು ನಮ್ಮಕ್ಕ ನನಗೆರಡ ಅಣ್ಣಂದು ಆ ಅಕ್ಕ ಈ ಫೀಲ್ಡಲ್ಲಿ ಇಲ್ಲ ಅವಳು ಹೌಸ್ ವೈಫ್ ಅವಳಿಗೆ ಮಕ್ಕಳು ಅವಳ ಪಕ್ಕ ಹೌಸ್ ವೈಫ್ ಚೆನ್ನಾಗಿ ಲಕ್ಷ್ಮವಾಗಿ ಮೆಡ್ರಾಸ್ ಸಂಸಾರ ಮಾಡ್ಕೊಂಡಿದ್ದಾಳೆ ಅಣ್ಣಂದ್ರೆ ಇಬ್ಬರೂ ಇಲ್ಲ ಈಗ ಅದರಲ್ಲಿ ವಿಶ್ವಜಾತ ಅಂತ ಹೇಳಿ ಗೊತ್ತಿದ್ದೆ ಅನಿಸುತ್ತೆ ಅವನು ಸುಮಾರು ಫಿಲಿಮ್ ಮಾಡ್ದ ಸ್ವಂತ ಫಿಲಿಮ್ ಕೂಡ ಕಿಲಾಡಿ ತಾತ ಅಂತ ಹೇಳಿ ಪ್ರೊಡ್ಯೂಸ್ ಮಾಡ್ದ ಸೊ ನಮ್ಮ ಪ್ರಭಾಕರ್ ಟೈಗರ್ ಪ್ರಭಾಕರ್ ಅವರೇ ಚುಕುಲ್ ಕ್ಯಾರೆಕ್ಟ್ರಲ್ಲಿ ಆ್ಯಕ್ಟ್ ಮಾಡಿದ್ರು ಫಿಲಮ್ನಲ್ಲಿ ಸೀರಿಯಲ್ಸ್ ಮಾಡ್ದ ಸುಮಾರು ಸೀರಿಯಲ್ಗಳು ಆವಾಗ ಬಿಗಿನಿಂಗ್ ಡೇಸಲ್ಲಿ ಬೆಂಗಳೂರಿಗೆ ದೂರದರ್ಶನ ಹೊಸದಾಗಿ ಬಂದಿದ್ದಾಗ ಅವನು ಬರಬೇಕಾಗಿದೆ ನೋಡಿ ನಮ್ಮ ಸಿನಿಮಾ ನೋಡಿ ಈ ಥರದೊಂದು ಸೀರಿಯಲ್ಸ್ನ 13 ಎಪಿಸೋಡ್ ಅಂತ ಮುಂಚೆ ಬರ್ತಾ ಇತ್ತು ಅದನ್ನ ಅವನು ಮಾಡ್ದ ಅದಾದಮೇಲೆ ಫಿಲಮ್ಸ್ ಮಾಡ್ತಾ ಇದ್ದ ಮತ್ತೆ ಅವನು ಬೇಗ ಸಲ್ಯೂಟ್ ಕೊಟ್ಬಿಡ್ತ ಎಲ್ಲರಿಗೂ ಅವನಿಗೆ ಅಷ್ಟ ಹತ್ರ ಹೋಗ್ಬೇಕು ಅನ್ನೋದು ಅಂತೋದ ಸೊ 34 ಇಯರ್ಸ್ ಅವನು ಹೋದಾಗ ನನ್ನ ಅವನಿಗಿಂತ ದೊಡ್ಡವನು ಅವನು ಸಹ 2006 ಅಲ್ಲಿ ತಿಳ್ಕೊಂಡ ಸುಧಾಕರ್ ಅನ್ನೋದು ಮನೆ ಹೆಸರು ವಿಶ್ವನಿಗೆ ಸೊ ಅವನು 1996 ಅಲ್ಲಿ ಅವನು ಹೋಗಿತ್ತು ಸೊ ನನಗೆ ಇಬ್ಬರು ಅಣ್ಣಂದ್ರು ಇಲ್ಲ ಈಗ ನಾನು ನಮ್ಮ ಅಕ್ಕ ಇದು ಅಕ್ಕ ಈ ಫೀಲ್ಡಲ್ಲಿ ಇಲ್ಲ ಅಂತ ಹೇಳಿದೆ ನಾನು ಹೇಗೋ ಕುಂಟ್ಕೊಂಡು ಒಂದ್ಸರ್ತಿ ಜೋರಾಗಿ ಓಡೋದು ಇನ್ನೊಂದ್ಸರ್ತಿ ಆಮೆ ಥರ ನಡೆಯೋದು ಇನ್ನೊಂದ್ಸರ್ತಿ ಕೂತ್ಕೊಳ್ಳೋದು ಅಪ್ಸ್ ಆ್ಯಂಡ್ ಡೌನ್ ಹೀಗೆ ಆಗ್ತಿದೆ ಇಲ್ಲಿವರೆಗೂ ಹಾಗೆ ಆಗ್ತಿದೆ ಎಲ್ಲಿಗೋಗಿ ಮುಟ್ಟುತ್ತೋ ಏನಾಗುತ್ತೋ ಗೊತ್ತಿಲ್ಲ ಸೊ ಇನ್ಸ್ಟಿಟ್ಯೂಷನ್ ಭಾರ ನಮಗೆ ಬಿತ್ತು ನಾನು ನಮ್ಮಮ್ಮ ನನ್ನ ಸ್ನೇಹಿತರು ನಡೆಸ್ಕೊಂಡು ಬರ್ತಾ ಇದ್ದೀವಿ ಪ್ರಾಪರ್ ಆಗಿದ್ದಿದ್ದ ಇನ್ಸ್ಟಿಟ್ಯೂಷನ್ ಈಗ ಬಿಲ್ಡಿಂಗ್ ಯಾವುದು ಇಲ್ಲದೆ ಈ ಮನೆಯಲ್ಲಿ ಈಗ ನಾನಿರೋದು JP Nagar 7th phase ಚುಂಚುಘಟ್ಟ ಅನ್ನೋ ಸ್ಥಳದಲ್ಲಿ ಇದ್ದೀನಿ ಇಲ್ಲೇ ನಾಟಕ ಅಭಿನಯ ಇಲ್ಲೇ ನೃತ್ಯ ಇಲ್ಲೇ ಸಂಗೀತ ಆದರೆ ಪ್ರತಿನಿತ್ಯ ಎಲ್ಲ ಚಟುವಟಿಕೆಗಳು ಇರುತ್ತೆ ಪ್ರತಿ ಸಂಜೆನೂ ನಾವೆಲ್ಲರೂ ಸೇರ್ತೀವಿ ಅಭಿನಯಿಸ್ತೀವಿ ಎಲ್ಲ ಮಾಡ್ತೀವಿ ನಾಟಕಗಳನ್ನ ರೆಗ್ಯುಲರ್ ಆಗಿ ಮಾಡ್ತಾ ಇದ್ದೀವಿ ಡಾನ್ಸ್ ರೂಪಕಗಳನ್ನ ಮಾಡ್ತಾ ಇದ್ದೀವಿ ನಾವೇನು ಕಲ್ತಿದೀವೋ ನಾನೇನು ಕಲ್ತಿದ್ದೀನೋ ಸ್ವಲ್ಪ ಸ್ವಲ್ಪ ನಾನು ಹೇಳ್ಕೊಳ್ತಾ ಇರ್ತೀನಿ ಬೇರೆ ಬೇರೆ ಲೆಕ್ಚರರ್ಸು ಬಂದು ಸ್ಪೆಷಲ್ ಕ್ಲಾಸಸ್ ಅಂತ ಹೇಳಿ ಮಾಡ್ತಿರ್ತಾರೆ ಸೊ ಸದ್ಯದ ನನ್ನ ಜೀವನ ಇದು ಸಹಜವಾಗಿ ಈ ಆರ್ಟಿಸ್ಟ್ ಮಕ್ಕಳೆಲ್ಲ ಶೂಟಿಂಗ್ ಹೋಗೋದು ಬರೋದು ಇದೆಲ್ಲ ಮಾಡ್ತಿರ್ತಾರಲ್ಲ ಬಟ್ ಅಪ್ಪ ಹಾಗಲ್ಲ ಶೂಟಿಂಗ್ ಎಲ್ಲ ಕರ್ಕೊಂಡು ಹೋಗೋದು ಅಥವಾ ಶೂಟಿಂಗ್ನವರು ಯಾರಾದರೂ ಮನೆಗೆ ಬಂದರೆ ಎಂಟರ್ಟೈನ್ ಅದೆಲ್ಲ ಇಲ್ಲ ಅವ್ರ ಆಫೀಸಲ್ಲಿ ಬರೋರು ಕೂತ್ಕೊಳ್ಳೋರು ಮಾತಾಡೋರು ಹೋಗೋರು ಅವ್ರು ಶೂಟಿಂಗ್ ಹೋಗೋರು ಬರೋರು ಆಫೀಸಿಗೆ ಹೋಗಿ ಬರ್ತಾ ಇದ್ರಲ್ಲ ಹಾಗೇನೆ ನಾವೊಂದು ನನಗೆ ಆಶ್ಚರ್ಯ ಏನು ಗೊತ್ತಾ ಸುಮಾರು ದಿನ ಇವರು ಇಷ್ಟು ದೊಡ್ಡ ಆರ್ಟಿಸ್ಟ್ ಅಂತಲೇ ಗೊತ್ತಿರಲಿಲ್ಲ ಇವ್ರಿಗೆ ಇಷ್ಟೆಲ್ಲ ಹೆಸರಿದೆ
ನಿಜವಾಗ್ಲೂ ಇದು ಎಕ್ಸಾಜರೇಷನ್ ಅಲ್ಲ, ಸತ್ಯವಾಗ್ಲೇ ಹೇಳ್ತಿರೋಂತ ಮಾತು, ಪ್ರಾಮಿಸ್ ಆಗಿ ಹೇಳ್ತಾ ಇದ್ದೀನಿ, ನನಗೆ ಗೊತ್ತಿರಲಿಲ್ಲ. ಆಮೇಲೆ ನಾನು ಇನ್ಸ್ಟಿಟ್ಯೂಷನ್ ಅಲ್ಲಿ ಯಾವಾಗ ಇನ್ವಾಲ್ವ್ ಆಗಕ್ ಶುರು ಮಾಡಿದ್ನೋ, ನಾನು ಯಾವಾಗ ಡಾನ್ಸ್ ಕತೋ ಡಾನ್ಸ್ ಎಲ್ಲ ಮಾಡಕ್ಕೆ ಸ್ಟೇಜ್ ಪ್ರೋಗ್ರಾಮ್ ಮಾಡೋದಕ್ಕೆ ಶುರು ಮಾಡಿದ್ನೋ, ಆವಾಗ ಓ ನನ್ನ ತಂದೆ ಹೀಗೆ, ನನಗೆ ನನ್ನ ತಂದೆಗೆ ಇಷ್ಟೊಂದೆಲ್ಲ ಫೇಮ್ ಇದೆ ಅಂತ ನನಗೆ ಆಮೇಲೆ ಅನಿಸ್ತು. ಸೊ ಶೂಟಿಂಗ್ ಎಲ್ಲ ಹೋಗೋದು ಅವೆಲ್ಲ ಅಲ್ಲ, ಮನೆಯಲ್ಲಿ ಅಚ್ಚುಕಟ್ಟಾದ ಒಂದು ಬ್ರಾಹ್ಮಣ ನಮ್ಮ ತಂದೆ, ದಿನನಿತ್ಯ ಸಂಧ್ಯಾವಂದನೆ ಪೂಜೆ ಪುನಸ್ಕಾರ ಎಲ್ಲ ಆಗುತ್ತೆ. ಪೂಜೆ ಇಲ್ಲದೆ ಅವ್ರ ಮನೆ ಬಿಟ್ಟು ಕಲಿಸ್ತಾ ಇರಲಿಲ್ಲ, ಶೂಟಿಂಗ್ ಇಲ್ಲದೆ ಮನೆಯಲ್ಲೇ ಇದ್ರೆ ಮೂರು ಗಂಟೆ ಕಾಲ ಪೂಜೆ ಮಾಡೋರು, ಎಲ್ಲ ರೀತಿಯಾದ ಮಂತ್ರಗಳನ್ನು ಶ್ಲೋಕಗಳನ್ನು ಹೇಳೋರು. ದೇವಸ್ಥಾನಕ್ಕೆ ಹೋದ್ರೆ ಒಮ್ಮೆ ಅಲ್ಲಿ ಅರ್ಚಕರೆಲ್ಲ ನಿಲ್ಲಿಸ್ಬಿಡೋರು, ಇವರೇ ಮಂತ್ರಗಳನ್ನ ಹೇಳೋರು, ಅಷ್ಟು ಸ್ಪಷ್ಟವಾಗಿ ಅಷ್ಟು ನೀಟಾಗಿ ಒಂದೊಂದು ಮಂತ್ರದಲ್ಲೂ ಏನು ಅರ್ಥ ಇದೆ, ಅದು ಯಾತಕ್ಕೋಸ್ಕರ ನಾವು ಮಾಡ್ತೀವಿ, ಆ ಪೂಜೆ ಯಾತಕ್ಕೋಸ್ಕರ ಮಾಡ್ತೀವಿ, ಆ ಹೋಮ ಯಾತಕ್ಕೋಸ್ಕರ ಮಾಡ್ತೀವಿ, ಆ ಏನು ವ್ರತಗಳನ್ನ ಯಾಕೆ ಮಾಡಬೇಕು, ಹೆಣ್ಮಕ್ಳು ಯಾವ್ಯಾವ ವ್ರತ ಮಾಡಬೇಕು, ಯಾವ್ಯಾವ ದಿನಗಳಲ್ಲಿ ಉಪವಾಸ ಇರಬೇಕು, ಹೊಸಲಿಗೆ ರಂಗೋಲಿ ನಾವು ರಂಗೋಲಿ ಹಾಕ್ತೀವಲ್ಲ ರಂಗೋಲಿ ಯಾಕೆ ಹಾಕ್ಬೇಕು, ಹೊಸಲಿಗೆ ಯಾಕೆ ಅರ್ಶನ ಕುಂಕುಮ ಇಡಬೇಕು, ತುಳಸಿಗೆ ಯಾಕೆ ಅರ್ಶನ ಕುಂಕುಮ ಇಡಬೇಕು, ಮುತ್ತೈದೆ ಅಂತ ಹೇಳೋರು, ಮುತ್ತೈದೆ ಅಂದ್ರೆ ಐದು ಮುತ್ತುಗಳು ಸೇರಿದರೆ ಮುತ್ತೈದೆ, ಆಯ್ದಕ್ಕೆ ಒಂದು ಅರ್ಥ ಕೊಡೋರು. ಹೀಗೆ ಪ್ರತಿ ಒಂದನ್ನು ಕಲಿತು ರಿಸರ್ಚ್ ಮಾಡಿ ಒಂದು ಕರೆಕ್ಟಾದ ಎಕ್ಸ್ಪ್ಲನೇಷನ್ ಕೊಡುವಂಥ ವ್ಯಕ್ತಿ, ಅಂಥ ವ್ಯಕ್ತಿ ಅವರಾಗಿದ್ದು. ಬರೀ ನಾಟಕದಲ್ಲಿ ಅಭಿನಯಿಸೋದು, ಬರೀ ಚಿತ್ರದಲ್ಲಿ ಅಭಿನಯಿಸೋದು, ನನಗೇನಪ್ಪ ಗೊತ್ತಿದೆ ಅಭಿನಯ ಅಷ್ಟೇ ಆ ರೀತಿ ಇರಲಿಲ್ಲ ಅಂತ. ನಾನು ತಂದೆ ಜೊತೆ ತುಂಬ ಬೆರೆತು ಗೊತ್ತಿಲ್ಲ, ತುಂಬ ಸಣ್ಣವಳಾಗಿದ್ದೆ, ಮನೆ ವಾತಾವರಣ ಹೇಗಿತ್ತು ಅಂದರೆ ತುಂಬಿದ ಮನೆ, ತುಂಬ ಜನ ಇರ್ತಾ ಇತ್ತು, ನಾವು ಯಾವುದೋ ಮೂಲೆಯಲ್ಲಿ ನಾನು ಇರೋಳು, ನಂದು ಏನು ಕೆಲಸ, ಡಾನ್ಸ್ ಮಾಡೋದು ಓದೋದು ಊಟ ಮಾಡೋದು ಮಲಗೋದು ಇಷ್ಟೇ ಹೊರತಾಗಿ, ಈಗಿನ ಕಾಲದ ಮಕ್ಕಳು ಎಲ್ಲ ವಿಷಯದಲ್ಲೂ ಬರ್ತಾರೆ, ಎಲ್ಲ ವಿಷಯದಲ್ಲೂ ಮಾತಾಡ್ತಾರೆ, ಆ ಥರ ನಮ್ಮ ತಂದೆ ನಮ್ಮನ್ನು ಇಟ್ಟೇ ದೊಡ್ಡವ್ರ ಮಾತಲ್ಲಿ ಚಿಕ್ಕವ್ರ ತಲೆ ಹಾಕಬಾರ್ದು ಮಾತಾಡ್ಬಾರ್ದು. ದೊಡ್ಡವ್ರು ಕೂತಿದ್ರೆ ನಾವೆಲ್ಲ ಅಲ್ಲೆಲ್ಲೋ ಒಂದು ಮೂಲೆಯಲ್ಲಿ ಇರ್ತಾರೆ, ಅಪ್ಪ ಕಾರ್ ಅಲ್ಲಿ ಬರ್ತಿದೆ ಹಾರ್ನ್ ಹಾಕ್ತಿದೆ ಅಂದ ತಕ್ಷಣವೇ ಓಡು ರೂಮಿಗೆ ಹೋಗಿ ಬಾಗಿಲಾಕು ಅಷ್ಟೇ. ಸೊ ನನಗೆ ಇವಾಗ ತುಂಬ ದುಃಖ ಆಗುತ್ತೆ, ಎಷ್ಟು ನಾನು ಮಿಸ್ ಮಾಡಿಕೊಂಡೆ ನಾನು ಮಕ್ಕಳನ್ನ, ಬೇರೆಯವರೆಲ್ಲ ಅವ್ರು ಹಾಕಿದ್ರು ಅವ್ರು ಹೀಗೆ ಮಾತಾಡಿದ್ರು ಅಂತ ಹೇಳುವಾಗ ಚೆನ್ನ ತುಂಬ ಅವರು ಮಕ್ಕಳಾಗಿ ಹುಟ್ಟಿ ನಾನು ಅವ್ರ ಜೊತೆ ಬೆರೀಲಿಕ್ಕೆ ಸಾಧ್ಯ ಆಗಲಿಲ್ಲ ಅನ್ನೋದು ಒಂದು ದೊಡ್ಡ ದುರಂತ ಅಂತಲೇ ನಾನು ಭಾವಿಸ್ತೀನಿ. ಸೊ ಅಣ್ಣ ವಿಶ್ವ ಬಂದು ಕಾಮಿಡಿ ರೋಲ್ ಮಾಡ್ತಿದ್ದ, ಹೀಗೆ ನಾವು ಮೂರು ಜನನು ಪಾತ್ರನ ವಹಿಸ್ತಾ ಇದ್ವಿ. ಆಮೇಲೆ ಅಪ್ಪನೇ ಸ್ವಂತ ನಾಟಕಗಳನ್ನ ಬರೀತಾ ಇದ್ರು, ಅದರಲ್ಲಿ ನಾವುಗಳೇ ಆಕ್ಟ್ ಮಾಡ್ತಾ ಇದ್ವಿ. ನಮ್ಮ ನಾಟಕದ ಜೀವನ ನಾನು ಆಕ್ಟ್ ಮಾಡ್ತಿದ್ದೆ, ಬಟ್ ಎಷ್ಟೋ ಅಷ್ಟೇ ಆಕ್ಟ್ ಮಾಡುವಾಗ ನಾವೇನು ರಿಹರ್ಸಲ್ ಮಾಡುವಾಗ ನಿಂತಿರ್ತೀವಲ್ಲ ಅಷ್ಟೇನೆ ನಾನು ತಂದೆಯವ್ರ ಮುಂದೆ ನಿಂತ್ಕೊಂಡು ಮಾತಾಡೋಣ. ಆದರೆ ನಾನು ಡಾನ್ಸ್ ಮಾಡೋದಾಗಲಿ ಅಥವಾ ಆ್ಯಕ್ಟ್ ಮಾಡೋದಾಗಲಿ ಅಪ್ಪನಿಗೆ ತುಂಬ ಇಷ್ಟ ಆಗುತ್ತೆ, ದೂರದಲ್ಲಿ ನಿಂತ್ಕೊಂಡು ನೋಡ್ತಾರೆ, ತುಂಬ ಎನ್ಕರೇಜ್ ಮಾಡುವಂಥ ಸ್ವಭಾವ ಇದ್ದವರು, ಮಕ್ಕಳನ್ನ ಎದುರುಗಡೆ ಹೇಳ್ತಾ ಇರಲಿಲ್ಲ, ಇಂಡೈರೆಕ್ಟಾಗಿ ಒಂದು ಒಳ್ಳೆ ತಂದೆಯಾಗಿತ್ತು, ಒಳ್ಳೆ ಹಸ್ಬೆಂಡ್, ಒಳ್ಳೆ ತಂದೆ, ಒಳ್ಳೆ ಮಗ, ಒಳ್ಳೆ ವ್ಯಕ್ತಿ, ಮಗು ಅಂತ ಸ್ವಭಾವ. ಅವ್ರನ್ನ ನೋಡಿದ್ರೆ ಅಯ್ಯೋ ಉದಯ್ ಕುಮಾರ್ ಅವರು ಅವ್ರ ಹತ್ರ ಮಾತಾಡಬಾರ್ದು, ತುಂಬ ಸ್ಟ್ರಿಕ್ಟ್ ಆ ವ್ಯಕ್ತಿ, ಹೋಗಿದ ತಕ್ಷಣ ಬೈದು ಬಿಡ್ತಾರೆ, ಹಾಗಿರ್ತಾರೆ ಹೀಗಿರ್ತಾರೆ, ಅದೆಲ್ಲ ಇಲ್ಲ, ಮಗು ಹೇಗಿರುತ್ತೋ ಹಾಗೇ ಇದ್ದವರು. ನೋಡಲಿಕ್ಕೆ ಸ್ವಲ್ಪ ಆ ರೀತಿ ಕಾಣ್ತಾ ಇದ್ರು ಏನು, ನಮಗೂ ಹಾಗೆ ಅನಿಸ್ತಾ ಇತ್ತಲ್ವಾ, ಆ ಗಾತ್ರದ ವ್ಯಕ್ತಿ ಹಾಗೆ. ಇದು ತಂದೆಯವರ ಜೀವನ. ಇನ್ನೊಂದು ಅವರ ಮುಖ ಹೇಳಬೇಕು ಅಂದರೆ ಕೆಲವು ಕಹಿಯಾದ ಘಟನೆಗಳು ಸುಮಾರು ನಡೆದಿದೆ. ಚಿತ್ರರಂಗದಲ್ಲೇ ಇರಬಹುದು,
ದಯವಿಟ್ಟು ಇದನ್ನ ನಾನು ಯಾರನ್ನೂ ಏನು ಬ್ಲೇಮ್ ಮಾಡಿ ನಾನು ಹೇಳ್ತಾ ಇಲ್ಲ, ನಾನು ಇನ್ ಜನರಲ್ ಹೇಳ್ತಾ ಇದ್ದೀನಿ. ಇದನ್ನ ಯಾರು ದಯವಿಟ್ಟು ತಪ್ಪಾಗಿ ತಿಳ್ಕೊಳ್ಬೇಡಿ. ನಾಟಕದಲ್ಲಿ ಅವ್ರಿಗೆ ಯಾವ ರೀತಿಯಲ್ಲೂ ಅವಮಾನ ಆಗಲಿ ಅಥವಾ ಬೇರೆ ಏನೋ ಆಗಲಿ ತೊಂದರೆಗಳಾಗಲಿ ಆಗಲಿಲ್ಲ. ಬಟ್ ಚಿತ್ರರಂಗದಲ್ಲಿ ಸಾಕಷ್ಟು ನೋತಿದ್ದಾರೆ ಎಲ್ಲ ಕಲಾವಿದರು ನೋತಿದ್ದಾರೆ. ನಮ್ಮ ಸೂಪರ್ ಸ್ಟಾರ್ ರಜನಿಕಾಂತ್ ಇಂದ ಹಿಡಿದು ಅಮಿತಾಬ್ ಬಚ್ಚನ್ ಅವರಿಂದ ಹಿಡಿದು ಎಲ್ಲರೂ ಅವ್ರ ಬಿಗಿನಿಂಗ್ ಸ್ಟೇಜ್ ಅಲ್ಲಿ ನೋವು ಅನುಭವಿಸಿ ಅವಮಾನಗಳನ್ನ ಅನುಭವಿಸಿನೇ ಬಂದಿದ್ದಾರೆ. ಆದರೆ ಅದು ಬೇರೆ ವಿಷಯ, ಅದು ಅಪ್ಕಮಿಂಗ್ ಆರ್ಟಿಸ್ಟ್ಗಾಗ್ಲಿ ಅಥವಾ ಬೇರೆ ಯಾವುದೇ ಪ್ರೊಫೆಷನ್ ಅಲ್ಲಿ ಇರೋರಿಗೂ ಸಹ ಅದೆಲ್ಲ ಇದ್ದಿದ್ದೆ ಸಹಜವಾದ ಒಂದು ವಿಷಯಗಳು. ಆದರೆ ಇದು ಬೇರೆ, ತಂದೆಯವರಿಗೆ ಬೇಕು ಅಂತಾನೆ ಆಗಿದೆ. ಅದು ನನಗೆ ಇಲ್ಲಿವರೆಗೂ ಅರ್ಥ ಆಗ್ತಾ ಇಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಅವನ ಯಾಕೆ ಅಷ್ಟು ದ್ವೇಷಿಸಿದ್ರು ಅಂತಾನೆ ನನಗೆ ಗೊತ್ತಿಲ್ಲ. ಬಟ್ ಸಾಮಾನ್ಯ ಜನರು ಕರ್ನಾಟಕದಲ್ಲಿ ಇರೋ ಮೂಲೆ ಮೂಲೆಯಲ್ಲಿ ಇರೋ ಜನರು ಯಾರೂ ಅವ್ರನ್ನ ಹೇಟ್ ಮಾಡಲಿಲ್ಲ. ನಾನು ಇಲ್ಲಿವರೆಗೂ ನಾನು ಹೇಳ್ತಾ ಇದ್ದೀನಿ, ಮುಖಸ್ತುತಿ ಅಲ್ಲ, ನಾನು ಎಲ್ಲಿಗೆ ಹೋದ್ರೂ ಅಪ್ಪನ ಬಗ್ಗೆ ಹೊಗಳದೆ ಅವ್ರ ಬಗ್ಗೆ ಖುಷಿಯಾಗಿ ಮಾತಾಡಿದೆ. ಇಲ್ಲಿವರೆಗೂ ಯಂಗ್ಸ್ಟರ್ಸ್ ಚಿಕ್ಕ ಹುಡುಗರು ಸಹ ಹೀಗೆ ಮಾತಾಡ್ತಾರೆ. ನನ್ನನ್ನು ಗುರುತಿಸೋದೆ ನೀವು ಉದಯ್ ಕುಮಾರ್ ಮಗಳಲ್ವಾ ಅಂತಾನೆ ಇವತ್ತಿನವರೆಗೂ ನನಗೆ ಹೇಳೋದು. ಅದೇ ನನ್ನ ಐಡೆಂಟಿಟಿ, ರೇಣುಕಾ ಬಾಲಿ ಅಂತ ಯಾರೂ ಹೇಳಲ್ಲ. ನನಗದು ಹೆಮ್ಮೆ, ತುಂಬ ಹೆಮ್ಮೆ, ಪ್ರೌಡ್. ಆದ್ರೆ ಫಿಲಂ ಇಂಡಸ್ಟ್ರಿಯಲ್ಲಿ ಯಾಕೆ ಆ ಥರ ಮಾಡಿದ್ರು? ಪ್ರತಿ ಒಂದು ಸರ್ತಿನೂ ಅವ್ರು ಶೂಟಿಂಗ್ ಹೋದಾಗಲ್ಲ ಅವ್ರ ಮುಖ ಸಪ್ಪೆಯಾಗೆ ಬರ್ತಾ ಇತ್ತು, ಅವ್ರಿಗೆ ಇಷ್ಟ ಆಗ್ತಿರ್ಲಿಲ್ಲ. ಎಲ್ಲೋ ಒಂದ್ ಕಡೆ ಅವರಿಗೆ ಓಕೆ ಅಂತ ಅನ್ಸೋದು. ಅದಕ್ಕೆ ಅವ್ರ ನಾಟಕ ತುಂಬಾ ಮಾಡ್ಲಿಕ್ಕೆ ಶುರು ಮಾಡಿದ್ರು. ನಾಟಕದಲ್ಲಿ ಅವ್ರಿಗೆ ನೆಮ್ಮದಿ ಸಿಗ್ತಾ ಇತ್ತು, ಖುಷಿ ಸಿಗ್ತಾ ಇತ್ತು, ಯಾಕೆಂದ್ರೆ ಅವರೇ ಬಾಸ್. ಅಂದ್ರೆ ಎಲ್ಲ ನಮ್ಮನ್ನೇ ಹೊಗಳ್ಬೇಕು, ನಮ್ಮ ಕಾಲಡಿಯಲ್ಲೇ ಇರ್ಬೇಕು, ನಂದೇ ಎಲ್ಲ. ಆ ಗರ್ವ ಅಲ್ಲ ನಾನು ಹೇಳ್ತಾ ಇರೋದು. ಒಬ್ಬ ಮನುಷ್ಯನಿಗೆ ಏನು ಒಂದು ಬೇಸಿಕ್ ಮರ್ಯಾದೆ ಕೊಡ್ಬೇಕು ಅದೇ ಇರಲಿಲ್ಲ. ಈಗ ಎಕ್ಸಾಂಪಲ್ ನಾನು ಹೇಳ್ಬೇಕು, ಒಂದು ಉದಾಹರಣೆ ಹೇಳಬೇಕು. ಈಗ ಒಂದು ನಾಲ್ಕು ಜನ ಆರ್ಟಿಸ್ಟ್ ಒಂದು ಟೀಮ್ ಅಲ್ಲಿ ಇದ್ದಾಗ ಕೂತಿರ್ತೀವಿ ನಾಲ್ಕು ಜನ, ನಮ್ ಸೀರಿಯಲ್ ಅಲ್ಲೇ ಆಗ್ಲಿ, ಒಬ್ಬೊಬ್ಬರಿಗೆ ಒಂದೊಂದು ಊಟದ ವಿಷಯದಲ್ಲಿ ನಾ ಹೇಳ್ತೀನಿ, ಒಬ್ಬೊಬ್ಬರಿಗೆ ಒಂದೊಂದು ಕೊಟ್ಟೆ ಹೇಗಿರುತ್ತೆ. ಹೀರೋಗೆ ಸ್ಪೆಷಲ್ ಆಗಿ ಒಂದು ತಟ್ಟೆ, ಹೀರೋಯಿನಿಗೆ ಒಂದು, ಪೋಷಕ ಕಲಾವಿದರಿಗೆ ಇನ್ನೊಂದು, ಕಾಮಿಡಿ ಇನ್ನೊಬ್ಬ, ಆ ಥರ ಕೊಟ್ರೆ ಹೇಗಿರುತ್ತೆ? ಎಲ್ಲರಿಗೂ ಅವರ ರೂಮ್ ಅಲ್ಲಿ ಗ್ರೀನ್ ರೂಮಿಗೆ ಹೋಗೋದು ಊಟ, ಇವ್ರು ನಮ್ಮ ಹತ್ರ ಕರೆಯೋದು. ಇವರು ಆವಾಗ ದೊಡ್ಡ ಸ್ಟಾರೇನೆ, ಇವ್ರೇನು ಕಡಿಮೆ ಸ್ಟಾರ್ ಅಲ್ಲ. ಜೂನಿಯರ್ ಆರ್ಟಿಸ್ಟ್ ಅಂತ ನಾನು ಹೇಳ್ಬಾರದು, ತುಂಬ ತಪ್ಪು. ನಾ ಹೇಳೋದು ಕಡಿಮೆ ಚಿತ್ರಗಳಲ್ಲೋ ಅಥವಾ ಕಡಿಮೆ ಸೀನ್ ಅಲ್ಲೋ ಮಾಡೋ ಅಂತ ಕಲಾವಿದ ಅಲ್ಲ ಇವರು. ಎಲ್ಲರ ತರಾನೇ ಇವರು ಒಂದು ನಾಯಕ ನಟನಾಗಿ ನಾಯಕರ ಪಾತ್ರದಲ್ಲಿ ಮಾಡ್ತಕ್ಕಂತ ಒಂದು ವ್ಯಕ್ತಿಯಾಗಿರುವಾಗ ಯಾಕೆ ಅವ್ರಿಗೆ ಆ ಟ್ರೀಟ್ಮೆಂಟ್? ನನಗೆ ಹೇಗ್ ಗೊತ್ತು ಅಂತ ಕೇಳ್ತೀರಾ? ಇದೆಲ್ಲ ಮನೆಗೆ ಬಂದು ಅಮ್ಮನ ಹತ್ರ ಹೇಳ್ತಾ ಇದ್ರು. ಸೊ ಅಮ್ಮ ನನ್ನ ತಾಯಿನ ಅವ್ರು ಹೇಗ್ ಟ್ರೀಟ್ ಮಾಡ್ತಾ ಇದ್ರು ಅಂದ್ರೆ ಒಂದು ಫ್ರೆಂಡ್ ತರ ನೋಡ್ತಾ ಇದ್ರು. ಪ್ರತಿಯೊಂದು ನನ್ನ ತಾಯಿ ಅವ್ರಿಗೆ ಹೇಳ್ತಾ ಇದ್ರು, ಅವ್ರಿಗೆ ಏನೇ ಪುಸ್ತಕ ಬರ್ಲಿ ಅಥವಾ ಏನೇ ಕವನಗಳು ಹೇಳಿ ಎಂತದೇ ಹೇಳಿ ಆ ಅಮ್ಮನ ಹತ್ರ ಒಂದ್ಸರ್ತಿ ರಿಹರ್ಸಲ್ ತರ ಹೇಳೋರು. ಹಾಗೆ ಈ ವಿಷಯಗಳೆಲ್ಲ ಬಂದು ಹೇಳೋರು. ಅಮ್ಮ ನನಗೆ ಹೇಳಿದ್ರು ಮಕ್ಳಿಗೆ ಹೇಳುವಂತ ವಿಷಯಗಳೆಲ್ಲ ಇಲ್ಲ ಹೇಗ್ ನಮಗೆ ಗೊತ್ತಾಗ್ತಾ ಇತ್ತು. ಈ ರೀತಿ ಅವಮಾನ ಆಗ್ಲಿಕ್ಕೆ ಶುರು ಆಯ್ತು ಅವರಿಗೆ. ಒಂದು ಸಿನಿಮಾ ಪಾರ್ಟಿ, ಇವಾಗೆಲ್ಲ ಪಾರ್ಟಿ ಅಂತ ಹೇಳಿ ಹೋಗ್ತಾರಲ್ಲ, ಆ ಥರದ್ದು ಒಂದು ಅರೇಂಜ್ ಮಾಡಿದ್ರಂತೆ ಆವಾಗ. ಇದು ಯಾವಾಗ ಅಂದ್ರೆ ಸುಮಾರೊಂದು 70s ಸೆವೆಂಟೀಸ್ ಅಲ್ಲಿ ಇರ್ಬೋದು. ಆ ಸಮಯದಲ್ಲಿ ಹೋದಾಗ ಇವನ್ನ ಯಾರು ಬನ್ನಿ ಅಂತಾನೂ ಕರೀಲಿಲ್ವಂತೆ. ಬಂದಿದ್ದಾರೆ, ಎಲ್ಲರೂ ಬಂದಿದ್ದಾರೆ, ಅವರು ಬಂದಿದ್ದಾರೆ ಅಷ್ಟೆ. ಇವ್ರು ಕಾದು ಕಾದು ನೋಡಿದ್ದಾರೆ, ಎಲ್ಲರೂ ಬೇರೆ ಒಂದು ಕಡೆ ಗುಂಪು ಕೂಡ್ಕೊಂಡು ಅವ್ರ ಬಗ್ಗೆ ಹೊಗಳ್ತಾ ಅವ್ರ ಬಗ್ಗೆ ಮಾತಾಡ್ತಾ ಅವರೆಲ್ಲ ಜೊತೆ ಜೊತೆಯಲ್ಲಿ ಇದ್ದಿದ್ದಾರೆ. ಇವ್ರು ಮಾತ್ರ ಎಷ್ಟು ಅಂತ ಒಬ್ಬ ಮನುಷ್ಯ ಹೋದ ಜಾಗದಲ್ಲಿ ಮರ್ಯಾದೆ ಇಲ್ಲದೆ ಕೂತ್ಕೊಳ್ಳೋಕೆ ಸಾಧ್ಯ? ಬರ್ತಾರೆ ಮಾತಾಡ್ತಾರೆ, ಬರ್ತಾರೆ ಮಾತಾಡ್ತಾರೆ ಅಂತ ನೀರು ಸಹ ಆಫರ್ ಮಾಡಿದ್ದಾರೆ.
ಆಗ ಹೇಗನ್ಸುತ್ತೆ ಅವರಿಗೆ ಯೋಚನೆ ಮಾಡಿ. ಸೊ ಒಂದು ಪೇಪರ್ ಅಲ್ಲಿ ನಾನಿಲ್ಲಿ ಬರಬಾರ್ದಾಗಿತ್ತು, ನಂದೇ ತಪ್ಪು, ಕರೆದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳಿ ಬರೆದು ಪೇಪರ್ನ ತಟ್ಟೆಯಲ್ಲಿ ಇಟ್ಬಿಟ್ಟು ತಟ್ಟೆನ ಮುಚ್ಚಿ ಇಟ್ಬಿಟ್ಟು ಬಂದ್ಬಿಟ್ಟಿದೆ. ಈ ತರದ ಇನ್ಸಿಡೆಂಟ್ಸು ಸುಮಾರು ನಡೆದಿದೆ. ಆಮೇಲೆ ಒಂದು ಶೂಟಿಂಗ್, ಒಂದು ಸಿನಿಮಾ ಮಾಡಿದ್ದಾರೆ, ಇವರು ಹೋಗಿದ್ದಾರೆ. ಹೋದಾಗ ಐ ಬಿ ಅಲ್ಲಿ ಇವರಿಗೆ ರೂಮಿನ ವ್ಯವಸ್ಥೆ ಎಲ್ಲ ಆಗಿದೆ. ಸೊ ರೂಮಲ್ಲಿ ಒಂದು ವಾರ ಏನೋ